ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ 5ನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಅನ್ನುವಂಥ ಅಧ್ಯಾಯದಲ್ಲಿ ರಾಷ್ಟ್ರ ನಿರ್ಮಾಣ ಅಂತಂದ್ರೇನು, ರಾಷ್ಟ್ರ ನಿರ್ಮಾಣಕ್ಕೆ ಇರ್ತಕ್ಕಂಥ ತೊಡಕುಗಳೇನು, ನಿವಾರಣಾ ಉಪಾಯಗಳೇನು ಅಂತಕ್ಕಂಥದ್ದನ್ನು ನೋಡಿದ್ದದ. ಅದರ ಜೊತೆಗೆ ಪ್ರಜಾಪ್ರಭುತ್ವ, ಪ್ರಜಾಸತ್ತೆ ಎದುರಿಸ್ತಕ್ಕಂಥ ಸವಾಲುಗಳು, ಸಮಸ್ಯೆಗಳೇನು, ಪ್ರಶ್ನೆಗಳೇನು ಅನ್ನುವಂಥದ್ದನ್ನು ಆಗಲೇ ಅಸಮಾನತೆ, ಜಾತಿವಾದ, ಲಿಂಗ ಅಸಮಾನತೆ ಸಾಕಷ್ಟು ನಾವು ನೋಡಿದ್ದದ. ಇವತ್ತು ಕೋಮುವಾದ ಅನ್ನುವಂಥ ಒಂದು ಶಬ್ದ, ಕಮ್ಯುನಾಲಿಸಮ್ ಅಂತ ಕರೀತದೆ. ಕೋಮುವಾದ, ಕೋಮುವಾದ ಎಂದರೇನು ಒಂದು ಕೇಳ್ತಕ್ಕ. ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನು ಕೀಳಾಗಿ ಕಾಣುವುದು, ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನು ಕೀಳಾಗಿ ಕಾಣುವುದು, ನಂದೇ ಶ್ರೇಷ್ಠ, ನನ್ನ ಧರ್ಮವೇ ಶ್ರೇಷ್ಠ ಅಂತ ಅನ್ನುವಂಥ ಭಾವನೆ ಏನವರಲ್ಲಿ ಉತ್ಪತ್ತಿ ಆಗಿದ್ದದಲ್ಲ, ಅದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಕೋಮುವಾದ, ಕೋಮುವಾದ ಕಮ್ಯುನಾಲಿಸಮ್ ಅಂತ ಕೇಳ್ತಕ್ಕಂಥದ್ದ. ಒಂದು ನಿರ್ದಿಷ್ಟ ವರ್ಗದ ಗುಂಪು ತಮ್ಮ ಧರ್ಮದ ಬಗ್ಗೆ ಅಪಾರ ಅಭಿಮಾನ ಹೊಂದಿದ್ದು ಇತರ ಧರ್ಮದ ಬಗ್ಗೆ ಕೀಳರಿಮೆ ಮೂಡಿಸುವುದೇ ಕೋಮುವಾದ, ಕೋಮುವಾದ ಅಂತಕೊಂಡ ಕೋಮುವಾದ ಕಮ್ಯುನಾಲಿಸಂ ಅಂತಕ್ಕಂಥದ್ದು ಇಡೀ ದೇಶವನ್ನು ಎತ್ತಿ ಹಾಕ್ತಕ್ಕಂಥ ಒಂದು ಅನಿಷ್ಟ ವ್ಯವಸ್ಥೆ ಬೆಳಕೊಂಡಿರ್ತಕ್ಕಂಥದ್ದು. ಯಾಕೆ ಕೋಮುವಾದ ಅಂತಕ್ಕಂಥದ್ದು ಬೆಳಕೊಂಡು ಬಂತು ಅಂತವಂಥದ್ದನ್ನು ನಾವಿವತ್ತು ವಿವರವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಕೋಮುವಾದಕ್ಕೆ ಕಾರಣಗಳೇನು ಅಂತವಂಥದ್ದನ್ನು 5 ಅಂಕದ ಪ್ರಶ್ನೆ ತಮ್ಮ ಕೇಳುವಂಥ ಒಂದು ಸಾಧ್ಯತೆ ಅದೇ. ಮೊದಲನೇದಾಗಿ, ಭಾರತದಲ್ಲಿ ಬ್ರಿಟಿಷರ ನೀತಿ ಅಂತನ್ನುವಂಥದ್ದು, ಭಾರತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಬ್ರಿಟಿಷರು ಏನ್ ಮಾಡಿದ್ರೆ ಒಡೆದಾಡುವ ನೀತಿ, ಡೊರಾಲಿಟಿ ಸಿಸ್ಟಮ್ ಅಂತ ಕರೀತಾರೆ. ಮುಸ್ಲಿಮರನ್ನು ಹೇಳುವುದು, ಹಿಂದೂಗಳನ್ನು ಹೇಳುವುದು ಒಡೆದಾಡುವ ನೀತಿ ಅಂತ ಕರೀತಕ್ಕಂಥದ್ದು. ಈಸ್ಟ್ ಇಂಡಿಯಾ ಕಂಪನಿ ಏನು ಒಡೆದಾಡುವ ನೀತಿಯನ್ನು ಪ್ರಾರಂಭ ಮಾಡಿತು, ಹಿಂದೂ ಮುಸ್ಲಿಮರ ಮಧ್ಯೆ ಏಕತೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾರೆ. ಹಿಂದೂ ಮುಸ್ಲಿಮರ ನಡುವೆ ಏನೊಂದು ಸಾಮರಸ್ಯ ಇತ್ತು, ಅದು ನುಚ್ಚು ನೂರಾಗಲಿಕ್ಕೆ ಕಾರಣೀಭೂತ ಅನ್ನುವಂಥದ್ದು ಮೊದಲನೇ ಕಾರಣ, ಭಾರತದಲ್ಲಿ ಬ್ರಿಟಿಷರ ನೀತಿ ಹೆಚ್ಚಿಕೊಳ್ಳಬೇಕಂಥದ್ದ. ಲಾರ್ಡ್ ಕರ್ಜನ್, ಗವರ್ನರ್ ಜನರಲ್ ಲಾರ್ಡ್ ಕರ್ಜನ್ 1905 ಧರ್ಮದ ಆಧಾರದ ಮೇಲೆ ಬಂಗಾಳದ ವಿಭಜನೆ ಮಾಡಿದ. ವಿದ್ಯಾರ್ಥಿಗಳು ಗೊತ್ತಕ್ಕದನ್ನು ನಾವು ಹಿಂದಿನ ದರ ತಿಳ್ಕೊಂಡಿದ್ದದ SSLC ಒಳಗದ. ಲಾರ್ಡ್ ಕರ್ಜನ್ 1905 ಬಂಗಾಳ ವಿಭಜನೆ ಮಾಡಿದ್ದು ಯಾವ ಆಧಾರ ಮೇಲೆ ಅಂತಂದ್ರೆ ಧರ್ಮದ ಆಧಾರದ ಮೇಲೆ. ಹಿಂದೂಗಳಿರ್ತಕ್ಕಂಥ ಪ್ರದೇಶ ಇದು, ಮುಸ್ಲಿಮರಿರ್ತಕ್ಕಂಥ ಪ್ರದೇಶ ಇದು ಅಂತ ಒಂದು ವಿಭಜನೆ ಮಾಡಿದ್ದು, ಅದು ಬ್ರಿಟಿಷರ ಒಂದು ನೀತಿ ನಮ್ಮ ದೇಶದಲ್ಲಿ ಕೋಮುವಾದ ಹೆಸರಾಗ ಕಾರಣ ಅನ್ನುವಂಥದ್ದು. ಲಾರ್ಡ್ ಮಿಂಟನ್ ಅಂತಕ್ಕಂಥ 1909 ನಾವು ಮೊದಲನೇ ವಿಕಾಸ ಮಾಡಿರ್ತಕ್ಕಂಥದ್ದ, ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಸ್ಥಾಪನೆ ಮಾಡಿದ. ನೋಡಿ, ಒಡೆದಾಡ್ತಕ್ಕಂಥ ನೀತಿ, ಹಿಂದೂ ಮತ್ತು ಮುಸ್ಲಿಮರಲ್ಲಿ ಭೇದವನ್ನು ಉಂಟು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು 1909 ಲಾರ್ಡ್ ಮಿಂಟೊ ಪ್ರತ್ಯೇಕ ಕ್ಷೇತ್ರ ಏನು ಮಾಡಿಬಿಟ್ಟಿಲ್ಲ. ಇದು ಭಾರತದಲ್ಲಿ ಕೋಮುವಾದಕ್ಕೆ ಏನ್ಬೇಕಂದ್ರೆ ಹಿಂದೂ ಮತ್ತು ಮುಸ್ಲಿಮ್ ಅಸ್ಪಷ್ಟವಿದೆ, ಆ ಕೋಮುವಾದಕ್ಕೆ ಕಾರಣೀಭೂತವಾದ್ದು ಭಾರತದಲ್ಲಿ ಬ್ರಿಟಿಷರ ನೀತಿ ಕೋಮುವಾದಕ್ಕೆ ಅನೇಕ. ಎರಡನೇದು ರಾಜಕೀಯ ಪ್ರೇರಿತ ಕೋಮುವಾದಕ್ಕೆ ಎರಡನೇ ಕಾರಣ ಅಂತ ಕೇಳ್ತಕ್ಕಂಥದ್ದು. ಭಾರತದ ನಾಯಕರು ಇವತ್ತಿನ ತನಕ ಸಹಿತ ಧಾರ್ಮಿಕ ಆಧಾರದ ಮೇಲೆ ಧಾರ್ಮಿಕ ವಿಷಯಗಳನ್ನು ಮುಂದಿಟ್ಟುಕೊಂಡು ರಾಜಕೀಯಕರಣಕ್ಕೆ ಏನ್ಪತ್ರ ಮಾಡ್ತಕ್ಕಂಥದ್ದು ದುರ್ದೈವದ ಸಂಗತಿ. ಇಸ್ಲಾಂ ಧರ್ಮದವರ ಒಂದು ಟೀಮ, ಹಿಂದೂದವರದ್ದು ಇನ್ನೊಂದು ಟೀಮ. ಹೀಗಾಗಿ ಭಾರತ ದೇಶದಲ್ಲಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಸಹಿತ ಕೋಮುವಾದಕ್ಕೆ ಕಾರಣ ಆಗಿದೆ ಅಂತ ನೋಡ್ತೇವೆ. ಈ ಎರಡು ಧರ್ಮಗಳ ನಡುವೆ ಕೋಮು ವಿಷಯ ಭಾವನೆ ಅಂತಕ್ಕಂಥದ್ದು ಬರಲಿಕ್ಕೆ ಕಾರಣಭೂತ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಎರಡನೇದಾಗಿರ್ತಕ್ಕಂಥದ್ದು ಈ ಒಂದು ರಾಜಕೀಯ ಪ್ರೇರಿತ ಅಂತವಂಥದ್ದು ಸಹಿತ ಇದಕ್ಕೊಂದು ಏನ್ಪತ್ರ ಕಾರಣಭೂತ ಆಗಿರ್ತಕ್ಕಂಥದ್ದು. ಮೂರನೇದು ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ ಅಂತದ್ದು. ಭಾರತದಲ್ಲಿ ವಿಶೇಷವಾಗಿ ಪ್ರತ್ಯೇಕತಾವಾದಿಗಳಿಂದ ನಾವು ಹೊರಗೆ ಹೋಗ್ತೀವಿ, ಸಪರೇಟ್ ದೇಶ ಮಾಡ್ಕೊಳ್ತೀವಿ, ಪ್ರತ್ಯೇಕತಾವಾದಿಗಳು ಅಂತ ಕರಿತೀವಿ. ಇವರಿಂದ ಕೋಮು ಸಂಘಟನೆ ಏನ್ಪತ್ರ ಭಾರತ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದು 1906 ಮುಸ್ಲಿಂ ಲೀಗ್ ಸ್ಥಾಪನೆ ನಮ್ಮ ದೇಶದೊಳಗೆ ಭಾರತದ ಸ್ವತಂತ್ರ ಚಳವಳಿಯನ್ನು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲ ನೋಡಿದ್ದೀವಿ. 1906
Muslim League ini pertama kali Muhammad Ali Jinnah adalah Hitler yang responsif itu British yang itu prayer itu lagi. Nino itu separate desa raja itu, irlah Nino yang itu marti. Desa ribuan yang marta kan tersendat berbalik. Hindu Muslim adalah rasmi wada mulu kami kota tuan tuan. Muhammad Ali Jinnah British yang marti kelakuan, tanu itu separate desa marta tuan 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 matan hari lagi. Ii Sandra berkata, "Barat desa di Hindu waktu Muslim waktu kanta, desa bahwa di balik ke British yang mulai kanya kota tuan 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 Hindu maupun Muslim rasmiya wada, kaum wada kaya murni itu karena lagi, karena misalnya tanah-tanah lagi, non. Nakanya karena kaum galak itu loh yang cipta. Yang berkata ini pun Hindu Muslim kaum galak itu karena baik itu tanah itu tuh. Yang dulu jadi siapa sih? Darminya apa sih yang terlalu? Darminya pandangan yang aneh itu. Non, nanda darma sresta, pandangan yang aneh itu kita tuh. Karena Hindu purna itu kan orang termata kata tuh. Muslim darma ini sresta, Hindu darma ini sresta. Dharmika, andhari mahanya kalau untuk mengkaitkan tentang itu, itu adalah orang orang yang pertama kali lagi, kani bota itu orang orang itu adalah seperti yang kita katakan tadi, Bharat desa ini, itu hanya ke orang orang yang berdua orang orang itu adalah tuh, mukjizatnya hukumat orang tempat orang ini surga, Bhagalpur orang terkata setan surga, Meerut orang terkata itu, Kanpur orang terkata setan surga, Lucknow orang terkata setan surga, Ayodhya orang terkata hukumat Mumbai, Mumbai support atau katakan tidak, Nodi katakan tidak. Hatta matra, tempat teror Desember, Arven tarikh, Bapri musibah, dosa, ini semua orang Nodi dah berharap ke desa ini, kamu dalurin matra, ramai juga orang tanah terus percaya katakan tidak, ini semua kamu kalau berani matra, kamu ada ke, hari buka orang tanah terus, akhirnya itu, akhirnya itu, dharma ke hita sakti sanggatan yang berlaku pada, dharma ke hita sakti. Sangatnya berlalu terlalu itu. Bibitnya kaum berlalu tanpa hitas setiap hari selalu lagi. Rajkia ini pertama, madutta. Yang itu untuk paksaan jambal orang pertu. Untuk itu mereka lari dari tak kantor itu. Untuk yang itu paksaan yang pertama, jambal orang pertu. Dalam itu sangatnya kerana stafnya mai kondo. Idrin lagi kaum samar sekitar dekat terlalu itu kaya. Di dalam itu hitas setiap sangatnya kerana lagi. Bharat desa ini kaum ada ker. Karena apa yang tuan 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 tuan, mukjiz lagi, hari itu karena kita mana ni, nolikin, sajalah, Bharat ini besar niti, rasmiya prerita, Hindu Muslim rasmiya wada, kaum galak galu, dharma ke, kita sakti, bidyar tergade, hari itu kita perbincangan kita kan terus, kaum Bharat desa ini kaum ada ker karena mana, terusin, awalnya church sih yang kita beri, hari itu kita perbincangan kita dalam mana. Isto sama sekali ini pertama, karena kita lagi barat desa ini kumuh, dalur ini, karena barat kumuh itu pernah nonton. Ini karena itu asli agama, kumuh ada punya apa itu sebagai bandu sawal lagi pernah misalnya desa, sangat sawal lagi bandu sawal lagi tadi. Desa ini ribut terus saya tak kira nomor tertentu Hindu Muslim wadah mau sakit tak kira ni tak kan tadi. Kalau orang bukan sangat kenal Islam dalam dalam petipan tak kan tadi. Awalnya mukhan terbagi barat desa ini santai dan kalau tak kan tadi. Perhatian mana, awak sangat kena le mati dengan terlalu tu. Ikan ni, yang ni lagi tak kena terpesona dengan kita untuk tu. Kamu ada pelajar produk ke? Berada soalan tu, hehe, jadi sih yang tipun kita tak kena. Macam lagi mana ini pertama soalan namun kan tak kena tu. Mungkin lagi, rasmiya ini ketika dah ke. Orang desa ni, wanita tu tak kena yang bawa ni dalam. Abah ni ke dah ke terus tu, kerana ini ni terus tu. Kamu ada jantan terus tu, tu seperti itu. Hatta mungkin nalar terlalu istilahnya, desa ribuan yang itu, yang apa karena, dharma karena lagi. Muslim jenah yang tak kata itu Pakistan ada kerana, Hindu berhenti tak kata itu Hindustan ada kerana, hingga ini, ini rasmiya, ekat ekat dah kata orang tuan kerja, ada ni itu hatta mungkin nalar terlalu istilahnya terlalu berdua, hingga ini, samarik samaras dalam ini disebut nama orang biri, yang ada kaum orang orang ini nafsu kanda kali ramana lagi. Awal wajib takkan 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 kalau nirmana lagi, ibu tiri saya itu Bharat desa dulu, perjalanan itu kita salah lagi takkan takkan.
Hindu, Muslim, Christian, Sikh, Parsi, ini yang ada itu darah mereka mana? Ini ada darah mereka ni. Muru darah mereka ni, nama attack mati dengan tentera. Nama kerajaan china attack dengan tentera. Tuh rasmiya perusahaan keluar itu tuh tentera. Ada darah mereka ni, baiknya nama muru rukun dengan tentera. Nama kerajaan niche dengan tentera. Tuh bahan yang lebih bandar tentera. Ini adalah rasmiya wala mana tuh desa yang mana kita dekat dengan tentera. Gatkan dengan tentera tuh dalam tuh. Bodhika, Andhra Pradesh ini, tabella, Bhutrabeko, Islam orang orang suruhagi, orang matamayang kan gede malu suruhagi, Rabuwar budhanagi, Sukurwar suci pater, Andhra Pradesh ini agak tak kentut, ini jagatnya kentut Rabuwar suci itu, nama Andhra Pradesh juga, Bhanuwar budhanagi, Sukurwar raja bosan main dulu, datar ratah tak yuk, di desa jantar, datar lagi itu, kadi mati pertama, tuh na. Rad mana tak kan terdengar, nama kan mudah tak kan terdengar. Dalam itu mula bunuh wadik. Jenala sosialnya mana mana, anda kaya ke dulu atau perhatian orang bertawa. Mana ketara tanah terdengar. Kuno ada desa di mana kaya berada. Apa yang kaya yang berani sejajar rasmiya itu. Desa di mana kaya dah ketara bantuan anista. Kuno ada antik mana. Kedua ni pertama soalan yang terkandung terdengar. Mula itu rasmiya agan tiga terdengar kuno. Hinta yang lain ini pertama desa ini gatal gatal parang madaga. Abrut di gitu takkan ta dota raksana uskar manusia kita takkan ta dasar takar tu kelasan. Hingga ini abrut di mantra ini pertama nabudo sepuluh tahun tahun proses jaga jadi abrut di nak kandik ke sah dharma tu lah jadi tahu tu nak nabur tu. Ia tu dharma ke naik tu. Jatya tiada mohonnya mana turi. Jatya tiada mohonnya mana gani ke turi. Ia tu yang kita dharma ke asal itu tu ke dharma yang mati pun takkan ta tu prayatna mana. धर्मी के नायक के बातें करते हैं माटा के तरह उद्रेक कार्य भाषण है इस्लाम का उधर यूर बेइल और अन्ना यूर बेइल ये के उद्रेक कार्य भाषण है इसके अंदर इन्हें तो धर्म उधर ने क्यों लाया करने को तरह मात्रा तक करता तो कोम वादा कमुर कार्य होता तो उनको तो नोट दें बरहा करेंगा हरित वायुमंडल करता संभव इस तरह का तो आगे तो ना इधर जो तेरे नाकने जो असमर्थ राष्ट्रीय नायक तत्व आंदोलन होता भारत देश में ने वर्तक करता ये लोग राष्ट्रीय नायक को वोट बैंक राजकारण मानक तरह के पक्ष ये लोग राष्ट्रीय पक्ष को जाति मंत्र कोम आधारित हिताशक्ति करने बंदे देश में तमाम तामीन पत्र Ibadah asalnya nasibnya naik itu, ibadah Bharatan juga tuh tuh kedua sahaja lagi pasti koma agliknya. Pramuk wajib takkan tuh. Aitu, muhatta tuh, umshun dia nonton. Pasalnya katana koma tuh, juga tuh tuh kedua sahaja lagi deh. Cer cici ini kita. Orangnya panca, rastriya kita kedekke. Erne panca, rastriya wala matu desa memanek kedekke. Murni tuh rastriya berarti kedua tuh. Nakanya tu asal untuk rasmiya naik ketua untuk rasmiya sahur hamba dikara ke dekje ini. Mungkin ada itu untuk poin poin pertama tu sahaja. Jika perlu juga, dua soal lagi penting pertama. Perniagaan sahaja itu untuk dah beli. Nampak. Hanya perniagaan itu yang lalu kita antum masa tu. Komu ada ke perniagaan itu yang lalu antum itu. Mulai lagi jatya tiada tiada itu antum nampak beli beli. Nampak lalu bandar tak kan tu bahan ini. Dharma itu gunpul itu samar tiada mahu bahu mus. संविधान दल चर्चा देते तो तुम्हारे आलवारी से लगता करता था आउगल ने वाला पार्लिमेंट के इंतजार करता था इप्पत आने के लिए स्पष्ट मानी था धार्मिक स्वतंत्र वाले बातों ने इंतजार करता तो यावद ये वाले बातों धर्म वाले ने स्वीकार मानी का उपाय था यारों बातों ने पूर्व पे इंतजार करता था लांच
ಕೇಂದ್ರ ಸಚಿವ ಸಂಪುಟ 2013 ಡಿಸೆಂಬರ್ ತಿಂಗಳೊಳಗ ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕೋಮು ಹಿಂಸಾಚಾರ ಮಸೂದೆ ತಡೆ ಅಂತಕ್ಕಂಥದ್ದನ್ನು ಜಾರಿಗೆ ತಂದಿದ್ದದ ಸಂಸತ್ನಲ್ಲಿ ಅನುಮೋದನೆ ಹೊಂದಿರ್ತಕ್ಕಂಥ ಆಗಿ ಅದನ್ನು ಸಂಪೂರ್ಣ ಆ ಕೋಮು ಸಂಘಟನೆಗಳನ್ನು ನಿಷೇಧ ಮಾಡತಕ್ಕಂಥ ಪ್ರಯತ್ನ ನಡೆದದ 12% ಒಂದು ದೇಶ ಮುಸ್ಲಿಮರು ನಮ್ಮ ದೇಶ ಇದ್ದಾರೆ ಭಾರತದ ಒಂದು ಅವಿಭಾಜ್ಯ ಒಂದು ವ್ಯವಸ್ಥೆ ಆಗಿರುತ್ತೆ ಅಂತಾರ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಅದನ್ನು ನಿಲ್ಲಿಸಬೇಕು ಜಾತ್ಯತೀತ ವೈವಿಧ್ಯಮಯ ರಾಷ್ಟ್ರದ ಒಂದು 20 ಮೈಲಿಗಲ್ಲ ಅಂತನ್ನುವಂಥದ್ದು ನಮ್ಮಲ್ಲಿ ಮೂಡಿದಾಗ ಜಾತ್ಯತೀತ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಿದಾಗ ಈ ಒಂದು 20 ಕೋಮು ಸೌಹಾರ್ದತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಕೋಮು ವಾದಕ್ಕೊಂದು ಪರಿಹಾರ ಮಾಡಿದ್ರೆ ಏನಪ್ಪಾ ಅಂದ್ರೆ ಜಾತ್ಯತೀತತೆ ಅಂತನ್ನುವಂಥದ್ದು ಒಂದು ಎರಡನೇದು ರಾಷ್ಟ್ರೀಯ ಭಾವೈಕ್ಯತೆ ನಾವೆಲ್ಲರೂ ಒಂದು ಕಾಶ್ಮೀರದಿಂದ ಕನ್ಯಾಕುಮಾರಿ ಅರುಣಾಚಲ ಪ್ರದೇಶದಿಂದ ಗುಜರಾತ ಇಡೀ ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಒಂದು ಒಂದೇ ಮನೆಯ ಒಂದೇನಪ್ಪ ಮಕ್ಕಳು ಅಂತಕ್ಕಂಥ ಭಾವನೆ ನಮಗೆ ಬರಬೇಕು ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳ್ತಕ್ಕಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ನಮ್ಮದು ಈ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಏನಪ್ಪ ಮೂಲ ಮಂತ್ರ ಆಗಬೇಕು ಅಂತನ್ನುವಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿಯಿಂದ ಕೂಡಿದ್ದು ಭಾಷೆ ಧರ್ಮ ಜಾತಿ ಸಂಸ್ಕೃತಿಯನ್ನು ಕೂಡಿರ್ತಕ್ಕಂಥದ್ದಾಗಿದ್ದದ್ದು ಸಂಕುಚಿತಗೊಳಿಸಲಿಕ್ಕೆ ಅದು ಸಾಧ್ಯವೇ ಇಲ್ಲ ಅದು ವಿಶಾಲವಾಗಿರ್ತಕ್ಕಂಥ ಮನೋಭಾವವನ್ನು ಹೊಂದಿರತಕ್ಕಂಥದ್ದು ಕೋಮು ಸೌಹಾರ್ದತೆಯನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲಿಕ್ಕೆ 1986 ಒಳಗೆ ರಾಷ್ಟ್ರೀಯ ಭಾವೈಕ್ಯತಾ ಮಂಡಳಿಯನ್ನು ರಚನೆ ಮಾಡಿದ್ದು ಅದರ ಮುಖಾಂತರವಾಗಿ ಎಲ್ಲ ಕೋಮುಗಳ ನಡುವೆ ಸಾಮರಸ್ಯ ತರತಕ್ಕಂಥ ಪ್ರಯತ್ನ ಭಾರತ ದೇಶ ನಡೆದಂತೀವಿ ಜೊತೆಗೆ ರಾಷ್ಟ್ರೀಯ ರಕ್ಷಣಾ ಮಂಡಳಿ ಸೇನಾಪಡೆಗಳು ಸಾಕಷ್ಟು ಏನಪ್ಪ ಇವತ್ತು ಈ ಕೋಮು ಗಲಭೆಯನ್ನು ಹೋಗಲಾಡಿಸಲಿಕ್ಕೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಜನರಲ್ಲಿ ಮೂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತನ್ನುವಂಥದ್ದಲ್ಲಿ ನೋಡ್ತೀವಿ ಇದರ ಜೊತೆಗೆ ಇನ್ನೊಂದು ಪರಿಹಾರ ಉಪಾಯ ಅಂದ್ರೆ ನೆರೆಹೊರೆ ಶಾಂತಿ ಸಮಿತಿಗಳು ಅಂತನ್ನುವಂಥದ್ದು ವಿದ್ಯಾರ್ಥಿಗಳೇ ವಿವಿಧ ಕೋಮಿನ ಮುಖಂಡರು ಸೇರಿ ಈ ಒಂದು ಸಮಿತಿಯನ್ನು ರಚನೆ ಮಾಡಿಕೊಳ್ಳೋದು ಹೆಚ್ಚು ಜನ ದಟ್ಟ ಜನ ವಸತಿರ್ತಕ್ಕಂಥ ಸಂದರ್ಭಗಳಲ್ಲಿ ಹಿಂದೂ ಮುಸ್ಲಿಮ ಕ್ರೈಸ್ತ ಜೈನ ಬೌದ್ಧ ಯಹೂದಿ ಪಾರ್ಸಿ ಸಿಖ್ ಇಂಥ ಎಲ್ಲ ಮುಖಂಡರು ಕೂಡಿಕೊಂಡು ಸಮಿತಿಯನ್ನು ರಚನೆ ಮಾಡಿಕೊಳ್ಳೋದು ನೆರೆಹೊರೆ ಶಾಂತಿ ಸಮಿತಿ ಅಂತ ಕೇಳ್ತಿಲ್ಲ ಏನು ಮನೆ ವ್ಯವಸ್ಥೆ ವಿವಿಧ ಧರ್ಮದ ಊರಾಗಿದ್ದು ಸೇರಿ ಮಾಡ್ಕೊಂಡು ಏನು ತಪ್ಪಿಲ್ಲ ಬಹಳ ಶಾಂತಿ ಕೂರತಕ್ಕಂಥದ್ದು ಕೋಮು ಗಲಭೆ ನಡೆಯದಂತೆ ಈ ನೆರೆಹೊರೆ ಶಾಂತಿ ಸಮಿತಿಗಳು ಅಂತ ಏನ್ಪತ್ರ ಮುಂಜಾಗ್ರತಾ ಕ್ರಮಗಳನ್ನು ಕೈಕೊಳ್ತಾರ ಅಥವಾ ಏನೋ ವಿಭಜ್ಯದ ನಡೆದಂತಕ್ಕಂಥದ್ದು ಏನೋ ಆಗಿದ್ರೆ ಅಲ್ಲಿ ಹೋಗಿ ನಡೆದ ಸ್ಥಳದಲ್ಲಿ ಶಾಂತಿ ಕಾಪಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಈ ನೆರೆಹೊರೆ ಶಾಂತಿ ಸಮಿತಿಗಳು ಮಾಡ್ತಾವ ಕೋಮು ಸೌಹಾರ್ದತೆಯನ್ನು ಮೂಡಿಸುವುದೇ ನೆರೆಹೊರೆ ಶಾಂತಿ ಸಮಿತಿಗಳ ಉದ್ದೇಶ ಅಂತ ನೋಡ್ತೀವಿ ಬಹುತೇಕ ತಾವೆಲ್ಲ ಮನೆ ಕೋವಿಡ್ ಒಳಗೆ ಮುಂಬೈನ ಧರವಿ ಅಥವಾ ಧಾರಾವಿ ಅಂತ ಕೇಳ್ತಕ್ಕಂಥದ ಆ ಪ್ರದೇಶದಲ್ಲಿ ಏನಿವತ್ತು ಎಲ್ಲ ಇಡೀ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಸಮುದಾಯದ ಜನ ಇವತ್ತಿನಲ್ಲಿ ಬಂದು ಕೊಟ್ಟಿರ್ತಕ್ಕಂಥದ 10 ಲಕ್ಷ ಗಂಟೆ ಜನ ಇವತ್ತಿನಲ್ಲಿ ವಾಸ ಮಾಡ್ತಕ್ಕಂಥದ್ದು ಏಷ್ಯಾದಲ್ಲಿ ದೊಡ್ಡ ಕೊಳಚೆ ಪ್ರದೇಶ ಅಂತಂದ್ರೆ ಯಾವ್ದಾರು ಇದ್ರೆ ಅದು ಮುಂಬೈನ ಧರವಿ ಅಥವಾ ಧಾರಾವಿ ಅಂತ ಕೇಳ್ತಕ್ಕಂಥದ ಅಲ್ಲಿ ಗೂಂಡಾಗಿ ನಡೀತದ ಕ್ರಿಮಿನಲ್ಗಳದಾರ ರೌಡಿಗಳದಾರ ಇವರೆಲ್ಲರೂ ಸಹಿತ ವಿವಿಧ ಜಾತಿಗೆ ಸೇರಿರ್ತಕ್ಕಂಥ ಧರ್ಮಕ್ಕ ಭಾಷೆಗೆ ಸೇರಿರ್ತಕ್ಕಂಥ ಜನ ಅಲ್ಲಿರ್ತಕ್ಕಂಥದ್ದ 1993 ಮುಂಬೈ ಬಾಂಬ್ ಸ್ಫೋಟದ ವೇಳೆ ಇವರೆಲ್ಲ ತಾಳ್ಮೆಯಂತ ಸ್ನೇಹದಿಂದ ವರ್ತಿಸಿದ್ದಕ್ಕಾಗಿ ಒಂದು ಶಾಂತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಯಿತು ಅಂತನ್ನುವಂಥದ್ದು 1998 ಕೊಯಮತ್ತೂರು ತಮಿಳುನಾಡಿನಲ್ಲಿ ಆಗಿರ್ತಕ್ಕಂಥದ್ದು ಅಡ್ವಾಣಿ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಬಾಂಬ್ ಸ್ಫೋಟ ಆಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನೆರೆಹೊರೆ ಶಾಂತಿ ಸಮಿತಿಗಳ ಪ್ರಯತ್ನದಿಂದಾಗಿ ಪರಿಸ್ಥಿತಿಯನ್ನು ಹತೋಟಿಗೆ ಪ್ರಯತ್ನ ಭಾರತ ದೇಶ ನಡೀತು ಕೋಮು ಸೌಹಾರ್ದತೆಯನ್ನು ಉಂಟು ಮಾಡುವ ಸಲುವಾಗಿ ನೆರೆಹೊರೆ ಶಾಂತಿ ಸಮಿತಿಗಳು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇವೆ ಅಂತ ನೋಡ್ತೀವಿ ನೆರೆಹೊರೆ ಶಾಂತಿ ಸಮಿತಿಗಳಿಗೆ ಸಮುದಾಯ ಪೊಲೀಸ್ ಅಂತ ಕೇಳ್ತಾರೆ ಕಮ್ಯುನಿಟಿ ಪೊಲೀಸ್ ಸಮುದಾಯ ಪೊಲೀಸ್ ಅಂತಕೊಂಡು ಕರೆದಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸವನ್ನು ಮಾಡಕ್ಕಾಗ ಬಾಂಗ್ಲಾದೇಶದ ರಾಷ್ಟ್ರಕವಿ ಖಾಜಿ ನರ್ವಿಲ್ ಇಸ್ಲಾಂ ಅಂತಕ್ಕಂಥ ವ್ಯಕ್ತಿ ಈ ಒಂದು ಕೋಮು ಸೌಹಾರ್ದತೆಯ ಸಲುವಾಗಿ ಒಳ್ಳೆಯ ಮಾತನ್ನು ಹೇಳ್ತಕ್ಕಂಥದ್ದು ಅವರು ಹಿಂದೂಗಳೇ ಮುಸಲ್ಮಾನರೇ ಪ್ರಶ್ನೆ ಮಾಡ ಈ ಪ್ರಶ್ನೆ ಕೇಳುವವರು ಯಾರು ಅಂತನ್ನುವಂಥದ್ದು ಉದ್ಘಾಟಿಸಿದಾರ ಓ ಭಗವಂತ ಮುಳುಗುತ್ತಿರುವವರು ಜನರೆಂಬುದು ಅವರಿಗೆ ಹೇಳು ಅವರೆಲ್ಲರೂ ನನ್ನ ತಾಯಿಯ ಮಕ್ಕಳು ಅಂತ ಅದ್ಭುತವಾಗಿರ್ತಕ್ಕಂಥ ಮಾತು ನೋಡ್ರಿ ನಾವೆಲ್ಲ ಬೇರೆ ಅಲ್ಲ ನಾವೆಲ್ಲ ಮನುಷ್ಯರು ಒಂದೇ ತಾಯಿಯ ಮಕ್ಕಳು ಯಾರೋ ಇಸ್ಲಾಮ ಹಿಂದೂ ಇತ್ಯಾದಿ ಭೇದ ಭಾವಗಳಿಲ್ಲ ಅದಕ್ಕಾಗಿ ಇಲ್ಲಿ ಮುಸಲ್ಮಾನರು ಹಿಂದೂ ಅಂತ ಕೇಳುವಂತ ಪ್ರಶ್ನೆಗಳಾಗಿಲ್ಲ ಓ ಭಗವಂತನೇ ಅಲ್ಲ ನಾನು ಪ್ರಾರ್ಥನೆ ಮಾಡ್ಕೋತಾರ
ಮುಳುಗುತ್ತಿರುವವರು ಯಾರು ಜನರು ಅಂತದ್ದು, ಅವ್ರು ಮುಸ್ಲಿಮ್ ಹಿಂದು ಅಂತಲ್ಲ ಅವ್ರು ಜನರು ಅಂತದ್ದು ಅವ್ರಿಗೆ ಹೇಳು, ಅವರೆಲ್ಲರೂ ನನ್ನ ತಾಯಿಯ ಮಕ್ಕಳು ಅಂತ ಭಾವನೆ ಬಂದಾಗ ಮಾತ್ರ ಕೋಮು ಸೌಹಾರ್ದತೆಯನ್ನು ತಡಲಿಕ್ಕೆ ಸಾಧ್ಯದ ಅಂತ ಮಾತನ್ನ ಅಬ್ದುಲ್ ನರೀರ್ ಅಂತಕ್ಕಂಥವ್ರು ಏನಂತಂದ್ರ ಈ ಬಾಂಗ್ಲಾದೇಶದ ಕವಿ ಹಾಜಿ ನರೀರ್ ಇಸ್ಲಾಂ ಅಂತಕ್ಕಂಥವ್ರು ಹೇಳಿದ್ದು ಬಹಳ ಮಹತ್ವಪೂರ್ವವಾಗಿರ್ತಕ್ಕಂಥ ಮಾತನ್ನ ನೋಡ್ತಾ ಪ್ರಜಾಶಕ್ತಿ ಎದುರಿಸ್ತಕ್ಕಂಥ ಸವಾಲುಗಳಲ್ಲಿ ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥ ಸವಾಲು ಯಾವುದಪ್ಪ ಅಂತಂದ್ರೆ ಅದು ಕೋಮುವಾದ ಅಂತ ನೋಡ್ತಕ್ಕಂಥದ್ದ. ಕೋಮುವಾದಕ್ಕೆ ಕಾರಣಗಳು, ಕೋಮುವಾದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಸವಾಲು ಅಂತಕ್ಕಂಥ ಲೈನ್ ಪಾಯಿಂಟ್ಗಳ, ಮತ್ತು ಕೋಮುವಾದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಜಾತ್ಯಾತೀತತೆ, ಕೋಮು ಸೌಹಾರ್ದತೆ, ನೆರೆಹೊರೆ ಶಾಂತಿ ಸಮಿತಿಗಳು, ರಾಷ್ಟ್ರೀಯ ಭಾವೈಕ್ಯತೆಗಳು ಇವೆಲ್ಲವನ್ನ ವಿಶೇಷವಾಗಿ ಮಾಡ್ಕೊಂಡು ಬಂದೀವಿ ಅಂತಂದ್ರೆ ಈ ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಸಾಧ್ಯದ ಅಂತನ್ನುವಂಥದ್ದಲ್ಲಿ ನೋಡಿ. ಇನ್ನು ನಾಳಿನ ವಿಡಿಯೋದೊಳಗೆ ನಾಲ್ಕನೇ ಪಾಯಿಂಟ್ ಭಯೋತ್ಪಾದನೆ ಅಂತ ಕೊಡೋದು. ಟೆರರಿಸಂ, ಭಯೋತ್ಪಾದನೆ ಅಂತಂದ್ರೆ ಏನು, ಭಯೋತ್ಪಾದನೆಗೆ ಕಾರಣಗಳೇನು, ಇದರಿಂದ ನಮ್ಮ ದೇಶಕ್ಕೆ ಯಾವ ರೀತಿ ಧಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.